ಆಂಜನಪ್ಪ ರೆಡ್ಡಿಯವರ ರೆಡ್ಡಿ ಪರಂಪರೆಯ ಕೃತಿಯ ಅಮೂಲ್ಯ ಮಾಹಿತಿಯನ್ನ ಸಮುದಾಯದ ಬಂಧುಗಳಿಗೆ ತಲುಪಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ದಯಮಾಡಿ ಎಲ್ಲಾ ಬಂಧುಗಳು ರೆಡ್ಡಿ ಪರಂಪರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಚದುರಿದ ರೆಡ್ಡಿಗಳ ಹೆಜ್ಜೆ ಗುರುತು ಅನುಮಾನವೇ ಬೇಡ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ರೆಡ್ಡಿ ಜನಾಂಗದ ನೆಲೆಗಳು ಚದುರಿಕೊಂಡಿವೆ ದಕ್ಷಿಣ ಮಹಾರಾಷ್ಟ್ರ ಆಂಧ್ರಪ್ರದೇಶದ ರಾಯಲಸೀಮಾ ತೆಲಂಗಾಣ ಮತ್ತು ಕರ್ನಾಟಕದ ಭಾಗಶಃ ಭೂಭಾಗವನ್ನೊಳಗೊಂಡ ದಖನ್ ಪ್ರಸ್ಥಭೂಮಿ ಪ್ರದೇಶವೇ ರೆಡ್ಡಿ ಜನರ ಮೂಲಸ್ಥಾನ ಮತ್ತು ಇದೇ ಇಂದಿಗೂ ರೆಡ್ಡಿಗಳು ಬಹುಸಂಖ್ಯೆಯಲ್ಲಿ ನೆಲೆಸಿರುವ ಪ್ರದೇಶ ಆದರೆ ಕೇವಲ ದಖನ್ ಪ್ರಸ್ಥಭೂಮಿ ಪ್ರದೇಶಕ್ಕಷ್ಟೇ ರೆಡ್ಡಿಗಳು ಸೀಮಿತವಾಗದೆ ನದಿಯೊಂದು ಹುಟ್ಟಿ ವಿವಿಧ ಪ್ರದೇಶಗಳಲ್ಲಿ ಹರಿದು ಸಮುದ್ರ ಸೇರುವಂತೆ ರೆಡ್ಡಿಗಳು ದಖನ್ ಪ್ರಸ್ಥಭೂಮಿ ಪ್ರದೇಶದಿಂದ ದೇಶದ ಉದ್ದಗಲಕ್ಕೂ ಬಾಹು ಚಾಚಿಕೊಂಡಿದ್ದಾರೆ ಮುಖ್ಯವಾಗಿ ಗುಜರಾತ್ ಸೌರಾಷ್ಟ್ರ ಮಾಲವಲಾಟ ಪ್ರಾಂತ್ಯಗಳ ಜೊತೆಗೆ ಸಿಂಧೂ ನದಿ ಮುಖ್ಯದ್ವಾರ ಪ್ರಾಂತ್ಯದವರೆಗೂ ಈಶಾನ್ಯದಲ್ಲಿ ಗಂಗಾ ನದಿ ತೀರದಲ್ಲಿರುವ ಪಾಟಲಿಪುತ್ರದವರೆಗೂ ರೆಡ್ಡಿಗಳು ನೆಲೆ ಕಂಡುಕೊಂಡಿರುವ ದಾಖಲೆಗಳು ಲಭ್ಯವಾಗುತ್ತವೆ ರಟ್ಟಾ ಅಥವಾ ರೆಡ್ಡಿ ರಾಜರು ವಿವಿಧ ಹೆಸರುಗಳಿಂದ ಅಖಂಡ ಭಾರತವನ್ನೇ ವ್ಯಾಪಿಸಿ ಆಳಿರುವುದರಿಂದ ಇಲ್ಲೆಲ್ಲ ಐತಿಹಾಸಿಕ ದಾಖಲೆಗಳು ಹೇರಳವಾಗಿ ಸಿಗುತ್ತವೆ ವಿಶೇಷವೇನೆಂದರೆ ಭಾರತದ ಭೂಶಿರ ಕಾಶ್ಮೀರದಲ್ಲೂ ರೆಡ್ಡಿ ರಾಜರ ಪ್ರಾಬಲ್ಯವಿತ್ತು ಎನ್ನುವುದನ್ನು ಕಲ್ಹಣ ಕವಿ ತನ್ನ ರಾಜತರಂಗಿಣಿ ಗ್ರಂಥದಲ್ಲಿ ಸವಿವರವಾಗಿ ಪ್ರಸ್ತಾಪಿಸಿದ್ದಾರೆ ಕಾಶ್ಮೀರವನ್ನು ಆಳಿದವರ ಸಮಗ್ರ ಚರಿತ್ರೆಯನ್ನೊಳಗೊಂಡ ಈ ಗ್ರಂಥವನ್ನು ಭಾರತದ ಪ್ರಪ್ರಥಮ ಹಾಗೂ ಏಕೈಕ ವೈಜ್ಞಾನಿಕ ಕೃತಿ ಎಂದು ಕರೆಯಲಾಗುತ್ತದೆ ರಾಜತರಂಗಿಣಿ ಪ್ರಕಾರ ಕ್ರಿಸ್ತಶಕ ಸಾವಿರದ ನೂರ ನಲವತ್ತರಲ್ಲಿ ಕಾಶ್ಮೀರವನ್ನು ಆಳಿದ ನೂರ ಐದನೇ ಪರಿಪಾಲಕ ಜಯಸಿಂಹನ ಪಟ್ಟದರಸಿಯ ಹೆಸರು ರಡ್ಡಾದೇವಿ ಎಂದು ಸದರಿ ರಡ್ಡಾದೇವಿಯು ತನ್ನ ಕೊನೆಯ ಅವಧಿಯಲ್ಲಿ ದೇಶದಲ್ಲೆಲ್ಲ ತಿರುಗಿ ಹಲವು ಧರ್ಮ ಕಾರ್ಯಗಳನ್ನು ಮಾಡಿದ್ದಳಂತೆ ರುದ್ರೇಶ್ವರ ನೆಲೆಯ ದೇವಾಲಯ ಆಕೆ ಕಟ್ಟಿಸಿದ ಪ್ರಮುಖ ದೇಗುಲ ಅದನ್ನು ಅಮೃತ ಶಿಲೆಯಿಂದ ನಿರ್ಮಿಸಿದ್ದು ದೇವಾಲಯದ ಗೋಪುರ ಚಿನ್ನದಿಂದ ಆವೃತಗೊಂಡಿದೆ ಇನ್ನು ವಿಸ್ಮಯದ ಸಂಗತಿ ಎಂದರೆ ರಟ್ಟಾರಾಣಿ ಅವಧಿಗಿಂತಲೂ ನಾಲ್ಕು ತಲೆಮಾರುಗಳ ಹಿಂದೆ ಕಾಶ್ಮೀರವನ್ನಾಳಿದ ರಾಜ ಉಚ್ಚಲ ಚಕ್ರವರ್ತಿಯನ್ನ ಮಣಿಸಿ ಸಿಂಹಾಸನವನ್ನೇರಿದ ಶಂಕಣ್ಣ ಎಂಬಾತನ ಇನ್ನೊಂದು ಹೆಸರು ರಡ್ಡಾ ಎಂದಿತ್ತು ಚಾಣಾಕ್ಷತೆಯಿಂದ ಸಿಂಹಾಸನವನ್ನೇರಿದ ಸದರಿ ರಡ್ಡನು ತುಂಬಾ ಕಡಿಮೆ ಕಾಲ ಆಳ್ವಿಕೆ ನಡೆಸಿದನೆಂದು ಕಲ್ಹಣ ಕವಿಯು ತನ್ನ ರಾಜತರಂಗಿಣಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ರಡ್ಡ ಮತ್ತು ರಡ್ಡಾದೇವಿ ಹೆಸರುಗಳಲ್ಲಿ ರೆಡ್ಡಿ ಎಂಬ ರೂಪ ಕಾಣಿಸೋದ್ರಿಂದ ರಟ್ಟರು ಕಾಶ್ಮೀರದಲ್ಲಿ ಕೂಡ ನೆಲೆಸಿದ್ದರು ಮತ್ತು ಅಲ್ಲಿ ಆಡಳಿತ ನಡೆಸುವ ಮಟ್ಟಿಗೆ ಪ್ರಬಲರೆನಿಸಿದರು ಎಂಬ ಸತ್ಯ ಗೋಚರವಾಗುತ್ತದೆ ಇನ್ನು ಒರಿಸ್ಸಾ ಸೇರಿದಂತೆ ಆಂಧ್ರಪ್ರದೇಶ ಕರ್ನಾಟಕ ತಮಿಳುನಾಡಿನಲ್ಲಿ ರೆಡ್ಡಿ ಜನಸಂಖ್ಯೆ ಅಧಿಕವಾಗಿದೆ ಕೇರಳ ಪಾಂಡಿಚೇರಿ ಅಂಡಮಾನ್ ಮತ್ತು ನಿಕೋಬರ್ ದ್ವೀಪಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರೆಡ್ಡಿಗಳಿದ್ದಾರೆ ಈ ಪೈಕಿ ಅವಿಭಜಿತ ಆಂಧ್ರಪ್ರದೇಶದಲ್ಲಿ ರೆಡ್ಡಿ ಜನರ ಸಂಖ್ಯೆ ಹೇರಳವೆಂದೇ ಹೇಳಬೇಕು ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಿಂದಲೂ ರೆಡ್ಡಿಗಳು ಕರಾವಳಿ ಆಂಧ್ರದ ನೆಲ್ಲೂರು ಪ್ರಕಾಶಂ ಗುಂಟೂರು ಜಿಲ್ಲೆಗಳಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲೂ ಗೋದಾವರಿ ಕೃಷ್ಣ ವಿಶಾಖಪಟ್ಟಣ ಪ್ರದೇಶಗಳಲ್ಲಿ ಕಡಿಮೆ ಸಂಖ್ಯೆಯಲ್ಲಿಯೂ ಹಾಗೂ ರಾಯರಸೀಮಾ ತೆಲಂಗಾಣ ಜಿಲ್ಲೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿಯೂ ಇದ್ದಾರೆ ಅವಿಭಜಿತ ಅಖಂಡ ಆಂಧ್ರಪ್ರದೇಶದಲ್ಲಿನ ಸಾವಿರದ ನೂರ ನಾಲ್ಕು ಮಂಡಲಗಳಲ್ಲಿ ಸುಮಾರು ಏಳ್ನೂರು ಮಂಡಲಗಳಲ್ಲಿ ರೆಡ್ಡಿ ಜನರು ಚದುರಿದ್ದು ಇಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ರೆಡ್ಡಿ ಜನಾಂಗವಿದೆ ಕರ್ನಾಟಕದಲ್ಲಿ ರೆಡ್ಡಿಗಳ ಸಂಖ್ಯೆ ಸಣ್ಣದೇನಲ್ಲ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಜಕೀಯವಾಗಿ ರೆಡ್ಡಿಗಳೇ ನಿರ್ಣಾಯಕರು ವೀಕ್ಷಕರೇ ಕನ್ನಡದ ನೆಲದಲ್ಲಿ ರೆಡ್ಡಿಗಳ ಹೆಗ್ಗುರುತನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ